ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಚೈತ್ರ. ವಾರ್ತೆಗಳ ವಿವರ. ತುಮಕೂರು ಸೇರಿದಂತೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲು ಮೊದಲ ಆದ್ಯತೆ ನೀಡಬೇಕೆಂದು ಮಾಜಿ ಸಚಿವ ಎಸ್ ಶಿವಣ್ಣ, ಮಾಜಿ ಶಾಸಕ ಸುರೇಶ್ ಗೌಡ ಒತ್ತಾಯಿಸಿದ್ದಾರೆ. ತುಮಕೂರು ಸೇರಿದಂತೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವ ಮೂಲಕ ಮೊದಲ ಆದ್ಯತೆ ನೀಡಬೇಕೆಂದು ಮಾಜಿ ಸಚಿವ ಎಸ್ ಶಿವಣ್ಣ ಹಾಗೂ ಮಾಜಿ ಶಾಸಕ ವಿ ಸುರೇಶ್ ಗೌಡ ಜಂಟಿಯಾಗಿ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್ ಗೌಡರು, ಕಳೆದ 20 ದಿನಗಳಿಂದ ಜಿಲ್ಲೆಗೆ ಹೇಮಾವತಿ ನೀರು ಹರಿಯುತ್ತಿದ್ದು ಕುಡಿಯುವ ನೀರಿನ ಕೆರೆಗಳಿಗೆ ನೀರು ಹರಿಸಬೇಕೆಂದು ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಮತ್ತು ಹೇಮಾವತಿ ನಾಲಾ ಅಧಿಕಾರಿಗಳು ಕುಡಿಯುವ ನೀರಿನ ಕೆರೆಗಳಿಗೆ ನೀರು ಹರಿಸದೆ ಬೇರೆ ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ ಎಂದು ಉಭಯ ಮುಖಂಡರುಗಳು ದೂರಿದ್ರು. ಕುಡಿಯುವ ನೀರಿನ ಕೆರೆಗಳಿಗೆ ಜಿಲ್ಲಾಧಿಕಾರಿಗಳು ಹೇಮಾವತಿ ನೀರು ಹರಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಸುರೇಶ್ ಗೌಡರು ನೀಡಿದ್ರು. ಒಂಬತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ನೀರು ಹರಿಸಬೇಕು, ಇದರಿಂದ ಗ್ರಾಮಾಂತರ ಕ್ಷೇತ್ರದ 190 ಹಳ್ಳಿಗಳ 112,195 ಜನರಿಗೆ ಅನುಕೂಲವಾಗಲಿದೆ ಎಂದರು. ತಾವು ಅರ್ಥ ಮಾಡ್ಕೋಬೇಕು, ಯಾವ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ನೀರನ್ನ ಪಂಪ್ ಮಾಡ್ತಾರೆ, ಕುಡಿಯೋ ನೀರಿಗೆ ವಿಶೇಷವಾಗಿ ಬಹುಗ್ರಾಮ ಕುಡಿಯೋ ನೀರು ಎಲ್ಲಿದೆ, ನಗರಸಭೆಗೆ ಎಲ್ಲಿ ನೀರು ಹೋಗ್ತಾ ಇದೆ, ಎಲ್ಲಿ ತುಮಕೂರು ಸಿಟಿಗೆ ನೀರು ಬರ್ತಾ ಇದೆ, ಫಸ್ಟ್ ಈ ಕೆರೆಗಳನ್ನು ತುಂಬಿಸಬೇಕು ಅನ್ನೋದು ಆ ಆದೇಶದಲ್ಲಿರೋದು. ಆದರೆ DC ಅವರ ಇವತ್ತು ಕುಡಿಯೋ ನೀರಂತ ಹೇಳಿ ಯಾವ ಕೆರೆಗೆ ಕುಡಿಯೋ ನೀರು ಅಲೋಕೇಶನ್ ಇಲ್ಲ, ಯಾವ ಕೆರೆಗೆ ಕುಡಿಯೋ ನೀರಿನ ಅಲೋಕೇಶನ್ ಮಾಡಿಲ್ಲ, ಮತ್ತೆ ನೀರನ್ನು ಉಪಯೋಗಿಸಬಾರದು ಅಂತ ಇದೆ. ಆ ಕೆರೆಗಳಿಗೆಲ್ಲ ಹೇಮಾವತಿ ನೀರನ್ನು ಬಿಡ್ತಿದ್ದಾರೆ. ಫಸ್ಟ್ ಪ್ರಿಯಾರಿಟಿ DC ಗೆ ನಾನು ಇವತ್ತು ಎಚ್ಚರಿಕೆ ಕೊಡ್ತಿದ್ದೇನೆ, ಇಲ್ಲಾಂದ್ರೆ ಸರ್ಕಾರದ ಮಟ್ಟದಲ್ಲಿ ಹೋಗಿ ನಾನು ಹೋರಾಟವನ್ನು ಮಾಡಬೇಕಾಗುತ್ತೆ. ಇಲ್ಲಿರುವಂತ ರೈತರಿಗೆ ಕೂತ್ಕೊಂಡು ಎಜುಕೇಟ್ ಮಾಡಿ ಹೋರಾಟ ಮಾಡಬೇಕಾಗಿದೆ. ಐ ರಿಕ್ವೆಸ್ಟ್ DC ಟು ಟೇಕ್ ಆಕ್ಷನ್ ವೇರ್ ಎವರ್ ದ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಈಸ್ ಮೆಂಟ್ ಫಾರ್ ಇಟ್. ಫಾರ್ ದಟ್ ಫಸ್ಟ್ ಹಿ ಹ್ಯಾಸ್ ಟು ರಿಲೀಸ್ ದ ವಾಟರ್. ಫಸ್ಟ್ ಪ್ರಿಯಾರಿಟಿ ಶುಡ್ ಗಿವ್ ಫಾರ್ ದ ಡ್ರಿಂಕಿಂಗ್ ವಾಟರ್. ಬೇರೆ ಯಾವುದೇ ಕೆರೆಗೆ ಅಲೋಕೇಶನ್ ಇಲ್ಲದ ಕೆರೆಗಳಿಗೆ ನೀರನ್ನು ಬಿಡಬಾರದು. ಬಿಟ್ರೆ DC ವಿರುದ್ಧ ನಾಳೆಯಿಂದನೇ ಉಗ್ರ ಹೋರಾಟವನ್ನು ನಾನು ಪ್ರಾರಂಭ ಮಾಡ್ತೇನೆ. ನಾನೀಗಾಗಲೇ ಹೋರಾಟಗಳನ್ನು ನಾವು ಮಾಡಿದ್ದೇವೆ ಈ ಭಾಗದಲ್ಲಿ. ಇವತ್ತು ನಮ್ಮ ಹೆಬ್ಬೂರುಗಳು ರೇತ ನೀರಾವರಿ ಸುಮಾರು 9 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದೆ. 9 ಬಹುಗ್ರಾಮ ಕುಡಿಯುವ ಯೋಜನೆಗಳಿಗೆ ಹೋದ ವರ್ಷ 1 ಡ್ರಾಪ್ ನೀರನ್ನು ಬಿಡಲಿಲ್ಲ DC ಅವರು. ನಾನು ಇಲ್ಲಿಂದ ಹೇಮಾವತಿ ಅಧಿಕಾರಿಗಳಿಗೆ ಹೇಳಿದೆ, DC ಅವರಿಗೆ ಹೇಳಿದೆ, ಹೋದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದೆ, ನಾನು ಇಲ್ಲಿರೋ ಶಾಸಕರಿಗೂ ಕೂಡ ವಿನಂತಿ ಮಾಡಿದ. ಇಲ್ಲಿವರೆಗೆ ಕೂಡ ಎಲ್ಲಾ ಯೋಜನೆಗಳು ಸ್ಥಗಿತಗೊಂಡಿವೆ. ಹೆಬ್ಬೂರುಗಳು ರೇತ ನೀರಾವರಿಗೆ ಸುಮಾರು 70 ಕೋಟಿಯನ್ನು ನಾವು ಖರ್ಚು ಮಾಡಿದ್ದೇವೆ. ಸುಮಾರು 9 ಬಹುಗ್ರಾಮ ಯೋಜನೆಗಳಿಗೆ 100 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೇವೆ. ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುವ ಬುಗ್ಡನಹಳ್ಳಿ ಜಲಸಂಗ್ರಹಾಗಾರದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಎಂದು ಮಾಜಿ ಸಚಿವ ಶಿವಣ್ಣ ಆರೋಪಿಸಿದರು. ನೀರಿದ್ದು ನೀರು ಬಿಡಿಸಲಿಲ್ಲ, 20 ದಿವಸ ಆಗಿದೆ, ಎತ್ತೋದು ನೀರು ಯಾವ 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 ಬಿಲುಕೋದು ಅಂತ ಹೇಳ್ಬೋದಾಯ್ತಲ್ಲ, ಯಾವ ಕಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬೇಕಾಯ್ತಲ್ಲ. ಒಬ್ರು ಪಾಪ ಹೇಳಲಿಲ್ಲ, ನಮ್ಮ ಬಾಯಿಲಾಗಿ ಬಿಡಿಸ್ತೀರಾ, ನಾವು ಅದಕ್ಕೋಸ್ಕರ ಹೇಳಿದ್ವಿ. ಎಷ್ಟು ಬಹು ಯೋಜನೆ ಇವತ್ತು ಇಲ್ಲಿ 9 ಗೌಡರು ಬಿಟ್ಟವ್ರೆ, ನಮ್ಮ ನನ್ನೊಬ್ಬರು ಯಾವುದೋ ಊರುಗೆರೆ ತುಮಕೂರು ಕಸಬಾ ಬೆಳ್ಳಾವಿ ಅವೆಲ್ಲ ಬಿಟ್ಬಿಟ್ಟವ್ರೆ, ಬರೀ ಅಲ್ಲೇ ಹೇಳವ್ರೆ. ಹಿಂಗಿರ್ಬೇಕಾದ್ರೆ ತುಮಕೂರ್ನ ಸೇರಿಸಿ ಹೇಳ್ಬೇಕಾಗತ್ತೆ. ಒಂದು ದಿವಸಕ್ಕೆ ನೀರು ಬಂದ್ರೆ ಸಾಹೇಬ ಎಷ್ಟು 48 ಅವರ್ಸ್ ಏನಾರ ಬಂದ್ರೆ ನಮ್ಮ ಬುಗುಣಳ್ಳಿ ಕೆರೆಗೆ ಒಂದು ವಾರ ನೀರಾಗುತ್ತೆ. ಇವತ್ತು ಅಲ್ಲಿ ನೀರು ಕುಡಿಯೋಕ್ಕೂ ಆಗಲ್ಲ, ಅದೆಲ್ಲ ಗಬ್ಬೆ ಬಿಡಿಸ್ಕೊಂಡಿರ್ತಾರೆ. 70 ಎಕರೆಗೆ ಒಂಥರ, 30 ಎಕರೆಗೆ ಒಂಥರ, 60 ಎಕರೆಗೆ ಒಂಥರ ನೀರನ್ನೆಲ್ಲ ಡಿವೈಡ್ ಮಾಡವ್ರೆ. ಎಷ್ಟು TMC ನೀರು ನಮಗೆ ಬರಬೇಕಾಗಿರೋದು? 1.35 TMC ನೀರು ಎಲ್ಲಿಗೆ ಎಲ್ಲಿ ಬಿಟ್ಕೊಳ್ಳೋಣ? ನೀವು ಒಡೆಯಪ್ಪ ಜಿಲ್ಲಾಧಿಕಾರಿ ಅಂತ ಹೇಳಿದ್ಕೆ ಆಮೇಲೆ ನಾನು ಗಲಾಟೆ ಮಾಡಿದ್ಕೆ ಅಲ್ಲಿ ಹೊಡೆದಿದ್ದು. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಗಂಗಾಂಜನೇಯ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ನರಸಿಂಹಮೂರ್ತಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು. ಸಾಮಾಜಿಕ ಜಾಲತಾಣ ಮತ್ತು ತಂತ್ರಜ್ಞಾನವನ್ನು ಉತ್ತಮ ರೀತಿಯಲ್ಲಿ ಕಲಿಕೆಗೆ ಬಳಸಿಕೊಳ್ಳಬೇಕೆಂದು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಟೆಕ್ನಾಲಜಿ, ಎಂಟರ್ಟೈನ್ಮೆಂಟ್ ಮತ್ತು ಡಿಸೈನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂಬಿ ಪ್ರದೀಪ್ ಕುಮಾರ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿನಿಯು ಸಾಮಾಜಿಕ ಜಾಲತಾಣ ಮತ್ತು ತಂತ್ರಜ್ಞಾನವನ್ನು ಉತ್ತಮ ರೀತಿಯಲ್ಲಿ ಕಲಿಕೆಗೆ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ದೌರ್ಬಲ್ಯಗಳನ್ನು ಒಪ್ಪಿಕೊಂಡು ಅವುಗಳನ್ನು ನಮ್ಮ ಸಾಮರ್ಥ್ಯಗಳನ್ನಾಗಿ ಪರಿವರ್ತಿಸಿಕೊಳ್ಳಬೇಕೆಂದು ತಿಳಿಸಿದರು. ಪಾಶ್ಚಾತ್ಯ ರಾಷ್ಟಗಳೊಂದಿಗೆ ಸ್ಪರ್ಧಿಸುವ ಜ್ಞಾನ ಹೊಂದಬೇಕು. ವಿದ್ಯಾರ್ಥಿಗಳ ವಾಕ್ಚಾತುರ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. And the egg boys catch up to it, Indra's catch up to it. And you have probably more awareness than the elders themselves, who are still trying to learn the mobile, WhatsApp, social media technology. And you have learned it and already mastered it.
sometimes it's difficult for me to say when the elders straight away comment saying social media is not a boon for us, very bad for us, the younger technology, younger people are addicted to social media, and middlemen, people like us who are at 40, who was a technical expert myself, who was a software engineer for 15 years, I get stuck between this younger generation and the older generation, where the fight is happening, saying whether it is social media is good or bad. For me, I feel it is very good, social media is very good. It will bring changes, especially it is very good for a third world country like India. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಬಗ್ಗೆ ವಿಷಯಗಳನ್ನು ಮಂಡಿಸಿದ್ರು. ಸಾಮಾಜಿಕ ಜಾಲತಾಣದ ಬಳಕೆ ಹಾಗೂ ಅದರಿಂದ ಆಗುವ ಅನುಕೂಲ ಅನಾನುಕೂಲದ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕೆಬಿ ಜಯಣ್ಣ ಅಧ್ಯಕ್ಷತೆ ವಹಿಸಿದ್ರು. ಕಾಲೇಜಿನ ಪ್ರಾಂಶುಪಾಲರಾದ ಸಿದ್ದೇಶ್ವರ ಸ್ವಾಮಿ ಉಪನ್ಯಾಸಕರುಗಳು ಪಾಲ್ಗೊಂಡಿದ್ರು. ತುಮಕೂರಿನ ಅಗ್ರಹಾರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮೇಯರ್ ಲಲಿತಾ ರವೀಶ್ ಅವರು ಚಾಲನೆ ನೀಡಿದರು. ತುಮಕೂರಿನ ಅಗ್ರಹಾರ ರಸ್ತೆಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಮಹಾನಗರ ಪಾಲಿಕೆ ಮೇಯರ್ ಲಲಿತಾ ರವೀಶ್ ಅವರು ಚಾಲನೆ ನೀಡಿದ್ರು. ಕುಡಿಯುವ ನೀರಿನ ಸಮಸ್ಯೆಯನ್ನ ನಿವಾರಿಸುವ ಉದ್ದೇಶದಿಂದ ತರಕಾರಿ ವರ್ತಕ ಅಕ್ಬರ್ ದಂಪತಿಗಳು ವಿಶೇಷ ಆಸಕ್ತಿ ವಹಿಸಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿದ್ರು. ಈ ನೂತನ ಘಟಕವನ್ನ ಮೇಯರ್ ಲಲಿತಾ ರವೀಶ್ ಅವರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೈಯದ್ ನಯಾಜ್, ಈ ಭಾಗದ ಪಾಲಿಕೆ ಸದಸ್ಯ ಕುಮಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ಇದೇ ವೇಳೆ ಮೇಯರ್ ಸೇರಿದಂತೆ ನಯಾಜ್ ಮತ್ತು ಕುಮಾರ್ ಅವರನ್ನ ಅಕ್ಬರ್ ದಂಪತಿಗಳು ಗೌರವಿಸಿದ್ರು. ಮಾಡಿದೀವಿ ಇವತ್ತು ನಯಾಜ್ ಅಣ್ಣನವರು ಹಾಗೂ ಕುಮಾರ್ ಅಣ್ಣನವರು, ಅಕ್ಬರ್ ಅಣ್ಣನವರು ಹಾಗೂ ಅಕ್ಕ ಎಲ್ಲ ಇಲ್ಲಿ ಸಾರ್ವಜನಿಕರು ಸಾವಿರಾರು ಜನ ಸೇರಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೋಸ್ಕರನೇ ಇಲ್ಲಿ ಶುದ್ಧ ನೀರಿನ ಘಟಕ ಓಪನ್ ಮಾಡಿದೀವಿ. ಎಲ್ಲರೂ ಇಲ್ಲಿ ಬಂದು ಇವತ್ತು ನೀರು ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ. 4ನೇ ವಾರ್ಡಲ್ಲಿ ಈ ಕೂಡಲೇ ಹೆಮೆ ಹರಿಸಬೇಕೆಂದು ಕಾಳೆನಲ್ಲಿ ಎಸ್ ಕೊಡಗಿಯಲ್ಲಿ ಚಂಗವಿ ಗ್ರಾಮಸ್ಥರು ದಿಢೀರ್ ಧರಣಿ ನಡೆಸಿದ ಘಟನೆ ಗುಬ್ಬಿ ತಾಲೂಕಿನ ಗಡಿಭಾಗದ ಬೊಮ್ಮೇನಹಳ್ಳಿ ಗ್ರಾಮ ನಾಲೆ ಮುಂಭಾಗ ನಡೆಯಿತು. ಕಳೆದ 5 ವರ್ಷದಿಂದ ಗುಬ್ಬಿ ಗಡಿ ಭಾಗದ ವಿತರಣಾ ನಾಲ 24ರಿಂದ ಏಮೆ ಹರಿದ ಉದಾಹರಣೆಗಳಿಲ್ಲ. ಕುಣಿಗಲ್ ಭಾಗಕ್ಕೆ ನೀರು ಹರಿಸುವ ಸಂದರ್ಭದಲ್ಲಿ ನಮ್ಗಳನ್ನು ಕಡೆಗಣಿಸಲಾಗಿದೆ. ಈ ಕೂಡಲೇ ಏಮೆ ಹರಿಸಬೇಕು ಎಂದು ಕಾಳೆನಲ್ಲಿ ಎಸ್ ಕೊಡಗಿಯಲ್ಲಿ ಚಂಗವಿ ಗ್ರಾಮಸ್ಥರು ದಿಢೀರ್ ಧರಣಿ ನಡೆಸಿದ ಘಟನೆ ತಾಲೂಕಿನ ಗಡಿಭಾಗದ ಬೊಮ್ಮನಹಳ್ಳಿ ಗ್ರಾಮದ ನಾಲೆ ಮುಂಭಾಗ ನಡೆದಿದೆ. ಬೆಳಗ್ಗೆ ನಾಲೆ ಬಳಿ ಜಮಾಯಿಸಿದ 100 ಮಂದಿ ಗ್ರಾಮಸ್ಥರು ನಾಲೆಯಿಂದ ನೀರು ಹರಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಧಾವಿಸಿದ ಹೇಮಾವತಿ ಅಧಿಕಾರಿಗಳು ಮತ್ತು ಹೆಬ್ಬೂರು ಠಾಣಾ ಪೊಲೀಸರು ರೈತರನ್ನು ಸಂತೈಸಿ ಸಮಾಧಾನಪಡಿಸಲು ಮುಂದಾದರು. ಆದರೆ 6 ವರ್ಷದಿಂದ ಕೆರೆಗಳು ಬತ್ತಿ ತಮ್ಮ ತೆಂಗು ಮತ್ತು ಅಡಿಕೆ ಒಣಗಿದ್ದು ಈ ಬಗ್ಗೆ ಅಧಿಕಾರಿಗಳು ಕಿಂಚಿತ್ತು ಕಾಳಜಿ ವಹಿಸುತ್ತಿಲ್ಲ. ಜಿಲ್ಲಾಡಳಿತ ಪ್ರತಿ ವರ್ಷ ಪೊಳ್ಳು ಆಶ್ವಾಸನೆ ನೀಡಿ ನೀರು ಹರಿಸಿಲ್ಲ. ಕುಣಿಗಲ್ ಕೆರೆಗೆ ಹರಿಯುವ ಸಂದರ್ಭದಲ್ಲಿ ನಮ್ಮ ಗ್ರಾಮಗಳಿಗೂ ನೀರು ಕೊಡಬೇಕಿದೆ. ಈ ಸಮಯದಲ್ಲೂ ನೀರು ಕೊಡದೆ ಉಳಿದಂತ ನಮ್ಮ ಕಡೆ ನೋಡದ ಅಧಿಕಾರಿಗಳ ವಿರುದ್ಧ ಕಿರಿಕಾರಿದರು. ನಂತರ ನಾಲೆಯ ಮೇಲೆ ಕುಳಿತ ರೈತರು ನೀರು ಅರಿಯಲೇಬೇಕು ಎಂದು ಆಗ್ರಹಿಸಿದರೆ ಮೇಲಧಿಕಾರಿಗಳ ಆದೇಶ ಬರಬೇಕಿದೆ ಎಂದು ಹೇಮಾವತಿ ಎ ಡಬಲಿ ಈಶ್ವರಪ್ಪ ಮತ್ತು ಪೊಲೀಸರು ಕೈಚಲ್ಲಿ ಕುಳಿತರು. ನಂತರ ರೈತರ ಹೋರಾಟಕ್ಕೆ ಸಾಥ್ ನೀಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಕಾರ್ಯದರ್ಶಿ ವೆಂಕಟೇಗೌಡ ನಾಲೆ ಮೇಲೆ ಮಳೆಯಲ್ಲೇ ಧರಣಿ ಕುಳಿತರು. ಸುಮಾರು 3 ತಾಸು ನಾಲೆಯ ಗೇಟ್ ಬಳಿ ಧಾವಿಸಿದ ಹೇಮಾವತಿ ಇಲಾಖಾ ಡಬಲಿ ಲಕ್ಷ್ಮಿ ರೈತರನ್ನು ಓಲೈಸುವ ಪ್ರಯತ್ನ ನಡೆಸಿದರು. ಮುಖಂಡ ತಿಮ್ಮೇಗೌಡ, ಪ್ರತಾಪ್, ರಂಗಸ್ವಾಮಿ ಅವರೊಂದಿಗೆ ಚರ್ಚಿಸಿ ರೈತರ ಧರಣಿ ಶಮನಗೊಳಿಸುವ ಯತ್ನ ವಿಫಲವಾಯಿತು. ತುಮಕೂರಿನಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ನೇತೃತ್ವದ ಸಭೆ ನಡೆದಿದ್ದರೆ ಇತ್ತ ಕಡೆ ಹೇಮೆಗೆ 100 ಮಂದಿ ರೈತರು ಹೋರಾಟಕ್ಕೆ ಮುಂದಾಗುವುದು ಅಧಿಕಾರಿಗಳಿಗೆ ಆತಂಕ ತಂದಿತು. ಈ ಧರಣಿ ವಿಚಾರ ಸಭೆಯಲ್ಲಿ ತಿಳಿದ ತಕ್ಷಣ ಧರಣಿ ಸ್ಥಳಕ್ಕೆ ಧಾವಿಸಿದ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮೊದಲು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ನಂತರ ಧರಣಿ ನಿರತ ರೈತ ಮುಖಂಡರೊಂದಿಗೆ ಚರ್ಚಿಸಿದರು. ಈ ತಿಂಗಳ 30ರೊಳಗೆ ಕುಣಿಗಲ್ ಕೆರೆಗೆ ನೀರು ಹರಿಯಬೇಕಿದೆ. ಹಲವು ವರ್ಷಗಳಿಂದ ಹೇಮೆ ನೀರು ಕಾಣದ ಕುಣಿಗಲ್ ಜನತೆಗೆ ಕುಡಿಯಲು ನೀರು ಸಿಕ್ಕಿಲ್ಲ. ಈ ಬಾರಿ ಕುಣಿಗಲ್ ಕೆರೆಗೆ ಈ ತಿಂಗಳ ಅಂತ್ಯದವರೆಗೆ ನೀರು ಹರಿಸಲು ಸಹಕಾರ ನೀಡುವಂತೆ ಮನವಿ ಮಾಡಿದರು. ಸುಮಾರು 30 ನಿಮಿಷಗಳ ಚರ್ಚೆ ಬಳಿಕ ಈ ತಿಂಗಳ ಅಂತ್ಯದಲ್ಲಿ ಈ ಭಾಗಕ್ಕೆ ನೀರು ಹರಿಯುವ ಭರವಸೆ ನೀಡಿದ ಶಾಸಕ ಡಾಕ್ಟರ್ ರಂಗನಾಥ್ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ನೀರು ಹರಿಸಲು ಮನವಿ ಮಾಡೋಣ. ಈ ಮನವಿಗೆ ಪುರಸ್ಕರಿಸದಿದ್ದಲ್ಲಿ ನಿಮ್ಮೊಂದಿಗೆ ಹೋರಾಟ ನಡೆಸಲು ನಾನು ಬದ್ಧ ಎಂದು ಭರವಸೆ ನೀಡಿದ ಬಳಿಕ ತಾತ್ಕಾಲಿಕವಾಗಿ ರೈತರು ಧರಣಿ ಹಿಂಪಡೆದರು. ಇವತ್ತಿನ ದಿನ ತುಮಕೂರಿನ ಜಿಲ್ಲೆಯ ರೈತರ ಸಂಕಷ್ಟವನ್ನು ಬವಣೆಯನ್ನ ತೆಗಿಬೇಕು ಅಂದ್ರೆ ನಾವೇನು ಅವಲಂಬಿಸಿಕೊಂಡಿದ್ದೇವೆ, ನೀರು ಮತ್ತು ಭೂಮಿಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ. ಅದರಲ್ಲೂ ಸಹ ಗೊರೂರು ಡ್ಯಾಮ್ ಇಂದ 25/TMC ಅಷ್ಟು ಬರುವಂತದನ್ನ ನಾವೆಲ್ಲ ಸೇರಿ, ನಾವು ಗೋವಿಂದನ ನಮ್ಮ ತಿಮ್ಮೇಗೌಡರು ಎಲ್ಲ ಸೇರಿ
ಇವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ. ಏನು ತಾಲೂಕಾದ್ಯಂತ ಸಿಗುವಂತ ನೀರಿನ ಪ್ರಮಾಣದ ಒಂದು ಕಮಿಟಿನ ಮಾಡಬೇಕು. 24-25 TMCಯಷ್ಟನ್ನ ನೀರನ್ನ ಹರಿಸ್ಬೇಕು. ಎಲ್ಲ ರೈತರ ಬವಣೆನ ಸಮಸ್ಯೆನ ಬಗೆಹರಿಸಲಿಕ್ಕೆ ಒಕ್ಕಳು ಎಲ್ಲ ನಾವೆಲ್ಲ ಒಂದಾಗಿದ್ದೇವೆ. ಅಣ್ಣ ತಮ್ಮನಂದಿರು ಜಿಲ್ಲಾ ಅಣ್ಣ ತಮ್ಮಂದಿರು ಇದ್ದೇವೆ. ನಾವೆಲ್ಲ ಕೇಳ್ತಾ ಇರೋಂಥದ್ದನ್ನ ಇವತ್ತು ಕುಣಿಗಲ್ ಆದಿಯಾಗಿ ಎಲ್ಲ ತಾಲೂಕಿಗೂ ನೀರಿನ ಬಳಕೆ ವ್ಯವಸ್ಥೆನ ಇನ್ನೂ ಸಮರ್ಪಕವಾಗಿ ಆಗ್ಬೇಕಂಥದ್ದನ್ನ ಎಲ್ಲೋ ಒಂದು ಕಡೆ ಆ ವಿಫಲತೆ ಎದ್ದು ಕಾಣಿಸ್ತಾ ಇದೆ. ಎರಡನೇದಾಗಿ ಇವತ್ತು ನಮ್ಮ ಗೋವಿಂದಣ್ಣರು ಮತ್ತು ನಮ್ಮ ತಿಮ್ಮೇಗೌಡರು ಈ ಸಂದರ್ಭದಲ್ಲಿ DYSP ರಾಮಲಿಂಗೇಗೌಡ, CPI ಶ್ರೀಧರ್, PSI ಸುಂದರ್ ಇದ್ದರು. ತುಮಕೂರಿನ ಬಾಲಭವನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪುಟಾಣಿಗಳು ಮಕ್ಕಳು ವಿವಿಧ ವೇಷಭೂಷಣ ಧರಿಸಿ ಮನರಂಜನೆ ನೀಡಿದರು. ತುಮಕೂರಿನ ಬಾಲಭವನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪುಟಾಣಿ ಮಕ್ಕಳು ವಿವಿಧ ವೇಷಭೂಷಣ ಧರಿಸಿ ಮನರಂಜನೆ ನೀಡಿದರು. ಬಾಲಭವನ ಸೊಸೈಟಿ ಬೆಂಗಳೂರು, ಜಿಲ್ಲಾ ಬಾಲಭವನ ಸಂಘ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. 4 ವರ್ಷದಿಂದ 10 ವರ್ಷದೊಳಗಿನ ಮಕ್ಕಳು ವಿವಿಧ ರೀತಿಯಲ್ಲಿ ಕೃಷ್ಣನ ವೇಷಭೂಷಣ ಧರಿಸುವ ಮೂಲಕ ಎಲ್ಲರ ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ವೇಷಭೂಷಣ ಧರಿಸಿದ ಮಕ್ಕಳು ಪ್ರತಿಭಾ ಪ್ರದರ್ಶನ ನಡೆಸಿದರು. ಕಳ್ಳಂಬೆಳ್ಳ ಬಳಿ ಸಂಭವಿಸಿದ ಅಪಘಾತದಲ್ಲಿ ಬೆಂಗಳೂರು ನಿವಾಸಿ ಗುಂಡೂರಾವ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ ನಿವಾಸಿ ಗುಂಡೂರಾವ್ ಅವರು ಮೃತಪಟ್ಟು ಇನ್ನಿಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಕಾರಿನಲ್ಲಿ ಕಳೆದ ರಾತ್ರಿ ತೆರಳುತ್ತಿದ್ದಾಗ ಕಳ್ಳಂಬೆಳ್ಳ ಬಳಿ ರಸ್ತೆ ಪಕ್ಕದ ರಕ್ಷಣಾ ಕಲ್ಲಿಗೆ ಅಪ್ಪಳಿಸಿದ ಪರಿಣಾಮವಾಗಿ ಕಾರಿನ ಚಾಲಕನ ಹಿಂಬದಿಯಲ್ಲಿ ಕುಳಿತಿದ್ದ ಗುಂಡೂರಾವ್ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾರಿನ ಚಾಲಕ ಮತ್ತು ಇಬ್ಬರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳ್ಳಂಬೆಳ್ಳ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಅಪಘಾತದಿಂದಾಗಿ ಕಾರಿನ ಮುಂಭಾಗ ತೀವ್ರವಾಗಿ ಜಖಂಗೊಂಡಿದೆ. ಮಾಜಿ ಸಚಿವ ರೇಣುಕಾಚಾರ್ಯ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಶಿವಕುಮಾರ ಶ್ರೀಗಳ ಗದ್ದಿಗೆ ದರ್ಶನ ಪಡೆದುಕೊಂಡರು. ಮುಖ್ಯಮಂತ್ರಿ BS ಯಡಿಯೂರಪ್ಪರವರು ನನಗೆ ಛೀಮಾರಿ ಹಾಕಿಲ್ಲ, ಮಾಧ್ಯಮಗಳು ಸುಳ್ಳು ಸುದ್ದಿ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯರವರು ಸ್ಪಷ್ಟಪಡಿಸಿದರು. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಗದ್ದಿಗೆಗೆ ತೆರಳಿ ದರ್ಶನ ಪಡೆದು ಆ ನಂತರ ಸುದ್ದಿಗಾರರ ಜೊತೆ ಮಾತನಾಡುತ್ತಿದ್ದರು. ಸಿಎಂ ಮನೆ ಮುಂದೆ ಕೆಲ ಶಾಸಕರೊಂದಿಗೆ ಚರ್ಚೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನನಗೆ ಛೀಮಾರಿ ಹಾಕಿದರೆಂದು ಮಾಧ್ಯಮಗಳು ವರದಿ ಮಾಡಿದ್ದು ತಮಗೆ ತೀವ್ರ ಬೇಸರವಾಗಿದೆ ಎಂದರು. ಯಡಿಯೂರಪ್ಪರವರು ನನ್ನನ್ನು ಮನೆ ಮಗನಂತೆ ನೋಡಿಕೊಳ್ಳುತ್ತಿದ್ದಾರೆ, ನಾನು ಅವರ ಮನೆಯ ಕುಟುಂಬ ಸದಸ್ಯನಂತೆ ಇದ್ದೇನೆ ಎಂದು ಹೇಳಿದರು. ಲಕ್ಷ್ಮಣ ಸವದಿಯವರಿಗೆ ಸಚಿವ ಸ್ಥಾನ ನೀಡಿದ್ದು ಪಕ್ಷದ ಶಾಸಕರುಗಳಿಗೆ ಬೇಸರವಾಗಿದೆ ಎಂದು ಹೇಳಿದರು. ಯಡಿಯೂರಪ್ಪರವರು ಮತ್ತೆ ಮುಖ್ಯಮಂತ್ರಿಗಳಾಗಲಿ ಎಂಬ ಉದ್ದೇಶದಿಂದ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲು ರಾಜಕೀಯ ತಂತ್ರಗಾರಿಕೆ ನಡೆಸಿದ್ದಾಗಿ ತಿಳಿಸಿದರು. ಯಡಿಯೂರಪ್ಪರವರಿಗಾಗಿ ನನಗೆ ಎಷ್ಟೇ ನೋವಾದರೂ ಅದನ್ನು ಸಹಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ತುಮಕೂರು ಮಠದ ಭೇಟಿ ನಾನು ಬೆಂಗಳೂರಿಂದ ಹೊನ್ನಾಳಿಗೆ ಹೋಗುವ ಸಂದರ್ಭದಲ್ಲಿ ಶ್ರೀಗಳ ಕರ್ತೃಗದ್ದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನಾಡಿನ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಅದಕ್ಕೆ ಮನಸ್ಸಿಗೂ ಸಹ ನೆಮ್ಮದಿ ಸಿಗಬೇಕು, ಶಾಂತಿ ಬಹಳ ಮುಖ್ಯ. ವಿಶೇಷವಾಗಿ ಈ ವರ್ಷ ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರೆ ಬಹುತೇಕ ಜಲಾಶಯಗಳು ಭರ್ತಿಯಾಗಿದೆ. ಕಳೆದ 1 ತಿಂಗಳಿಂದ ಜುಲೈ 26ಕ್ಕಿಂತ ಮುಂಚೆ ಭೀಕರ ಬರಗಾಲ, ಕುಡಿಯುವ ನೀರಿಗೆ ಆಕಾರ ಇತ್ತು. ಯಡಿಯೂರಪ್ಪರು ಧರ್ಮವನ್ನು ನಂಬಿದಂಥವರು. ಯಡಿಯೂರಪ್ಪರಿಗೆ ನಾಡಿನ ಮಠಾಧೀಶರ ಆಶೀರ್ವಾದ, ಭಗವಂತನ ಆಶೀರ್ವಾದ, 6.5 ಕೋಟಿ ಜನರ ಆಶೀರ್ವಾದ ಇದೆ. ಬಹುಶಃ ಗ್ರಾಮೀಣ ಭಾಗದಲ್ಲಿ ಮಾತಾಡ್ತಾರೆ, BJP ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರೆ ಸಮೃದ್ಧಿ ಮಳೆ ಅಂತ ಹೇಳ್ತಾರೆ. ಮಳೆಯಾಗಿದೆ. ಭಗವಂತ ಯಡಿಯೂರಪ್ಪನವರು 3 ವರ್ಷ 10 ತಿಂಗಳು
ಉತ್ತಮವಾದ ಆಡಳಿತವನ್ನು ಕೊಟ್ಟು ಅವರ ಆರೋಗ್ಯವನ್ನು ಚೆನ್ನಾಗಿರಲಿ. ಇನ್ನೂ ಯಡಿಯೂರಪ್ಪ ಮತ್ತೊಮ್ಮೆ 2023 ಮುಖ್ಯಮಂತ್ರಿ ಆಗಬೇಕಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಇದೆ. ಇಷ್ಟೊಂದು ಪ್ರಯತ್ನ ಮಾಡಿದ್ರಿ, ವಿಧಾನಸೌಧದ ಮುಂದೆ ಗಲಾಟೆನೂ ಕೂಡ ಮಾಡ್ಕೊಂಡ್ರಿ, ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ಕಡೆಗಣಿಸಲ್ಲ ಅನ್ನೋ ಒಂದು. ನೋಡಿ, ಬಿಜೆಪಿ ಕಾರ್ಯಕರ್ತ ನಾನು, ಯಡಿಯೂರಪ್ಪನವರಿಗೋಸ್ಕರ ಎಲ್ಲವನ್ನೂ ಸಹಿಸ್ಕೊಳ್ತೀನಿ, ಅಪಮಾನಗಳು ಏನು ಬೇಕಾದ್ರೂ ಸಹಿಸ್ಕೊಳ್ತೀನಿ. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೋಸ್ಕರ ನನಗೆ ಎಷ್ಟೇ ನೋವಾಗಿದ್ರು ಅದನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ನನ್ನ ಹೊನ್ನಾಳಿ ಮತಕ್ಷೇತ್ರದ ಜನರು ಕೊಟ್ಟಿದ್ರೆ ನನಗೆ ನೋವಾಗ ನೋಡಿ ಅದು ನೋಡಿ ಒಂದು ಒಳಗಡೆ ಇರ್ತಕ್ಕಂಥ ನೋವಾಗಿದ್ರೆ ನಿಮಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ, ಏನೇ ನೋವುಗಳಿದ್ರು ಅದು ಒಳಗಡೆನೆ ನಿಂತ್ಕೊಳ್ತೀನಿ. ಆದರೆ ಅಸಮಾಧಾನವನ್ನು ಹೊರಗಾಕಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬಂಡಾಯ ಎಲ್ಲ ಭಿನ್ನ ಮತಲ್ಲ, ನನ್ನ ಭಾವನೆಗಳನ್ನು ಮಾತ್ರ ವ್ಯಕ್ತಪಡಿಸಿದ್ದೀನಿ. ಇದು ಅಸಮಾಧಾನ ಬಂಡಾಯ ಅಂತ ದಯವಿಟ್ಟು ಯಾರು ಅನ್ನತೆ ಭಾವಿಸ್ಬೇಡ್ರಿ ಅಂತ ವಿನಂತಿ ಮಾಡ್ತೀನಿ. ಕೆಲವು ಮಾಧ್ಯಮದವರು ತಿರುಚಿ ತೋರಿಸ್ತಾರೆ, ತೋರಿಸಿ ನನಗೇನಾಗಬೇಕೈತಿ? ರೇಣುಕಾಚಾರ್ಯನ ಒಂದು ರೀತಿ ಸೀರಿಯಲ್ ರೀತಿ ನೋಡಿ, ಸೀರಿಯಲ್ ರೀತಿ ಸ್ನೇಹಿತರು ನೀವು, ನಮ್ಮ ಸ್ನೇಹಿತ ನಾನು ನಿಮ್ಮ ಟೀಕೆ ಮಾಡಿದೆ, ಸೀರಿಯಲ್ ರೀತಿ ತೆಪ್ಪ ಊಟ ಹಾಕಿದ್ರು ಅದು ಇದು ಎಲ್ಲವೂ ಬಿಂಬಿಸ್ತೀರಿ, ತೋರಿಸ್ರಿ ನಮ್ಮ ಕ್ಷೇತ್ರ ಜನರು. ನೋಡಿ ನೋಡಿ ಹೊನ್ನಾಳಿ ನ್ಯಾಮತಿ ತಾಲೂಕು, ನೋಡಿ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಜನರು ನನ್ನ ಗೆಲ್ಸಿದ್ರೆ ನನ್ನ ಜನರಿಗೆ ನಾನೇನಂತ ಗೊತ್ತು, ಜನ ನಾನು ಎಷ್ಟು ಪ್ರೀತಿ ಮಾಡಿದ್ದೀನಿ ನನಗೆ ಗೊತ್ತು. ಫೋನ್ ಕದ್ದಾಲಿಕೆಯನ್ನು ಬಿಜೆಪಿ ಸರ್ಕಾರ ಸಿಬಿಐಗೆ ವಹಿಸುವುದಕ್ಕೆ ಸ್ವಾಗತಿಸುತ್ತೇನೆ ಎಂದು ಮಾಗಡಿ ಶಾಸಕ ಎಸ್ ಮಂಜುನಾಥ್ ಹೇಳಿದ್ದಾರೆ. ಫೋನ್ ಕದ್ದಾಲಿಕೆಯನ್ನ ಬಿಜೆಪಿ ಸರ್ಕಾರ ಸಿಬಿಐಗೆ ವಹಿಸುತ್ತಿರುವುದನ್ನ ನಾವು ಸ್ವಾಗತಿಸುತ್ತೇವೆ. ಯಾರ ಫೋನ್ಗಳಿಂದ ನಮ್ಮ ಶಾಸಕರುಗಳಿಗೆ ಆಮಿಷ ಆಕಾಂಕ್ಷೆಗಳನ್ನ ನೀಡಿದ್ದಾರೋ ಅವೆಲ್ಲವೂ ನಿಷ್ಪಕ್ಷಪಾತ ತನಿಖೆಯಾಗಬೇಕು ಎಂದು ಮಾಗಡಿಯಲ್ಲಿ ಶಾಸಕ ಎ ಮಂಜು ಹೇಳಿದ್ದಾರೆ. ಫೋನ್ ಕದ್ದಾಲಿಕೆಯನ್ನ ಬಿಜೆಪಿ ಸರ್ಕಾರ ಸಿಬಿಐಗೆ ವಹಿಸುತ್ತಿರುವುದನ್ನ ನಾವು ಸ್ವಾಗತಿಸುತ್ತೇವೆ. ಯಾರ್ಯಾರ ನಾಯಕರ ಫೋನ್ಗಳಿಂದ ನಮ್ಮ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಶಾಸಕರುಗಳಿಗೆ ಕೋಟಿ ಕೋಟಿ ಆಮಿಷ ಆಕಾಂಕ್ಷೆಗಳನ್ನ ನೀಡಿದ್ದಾರೋ ಅವೆಲ್ಲವೂ ನಿಷ್ಪಕ್ಷಪಾತ ತನಿಖೆಯಾಗಬೇಕು ಎಂದು ಮಾಗಡಿಯಲ್ಲಿ ಶಾಸಕ ಎ ಮಂಜು ಹೇಳಿದ್ದಾರೆ. ಬಹಳಷ್ಟು ಬಿಜೆಪಿ ಮುಖಂಡರುಗಳು ನನಗೂ ಸಹ ಆಸೆ ಆಮಿಷ ಆಕಾಂಕ್ಷೆಗಳನ್ನ ಫೋನ್ ಮೂಲಕ ಒಡ್ಡಿದ್ದರು. ಕ್ಷೇತ್ರದ ಜನ ಆಶೀರ್ವಾದ ಮಾಡಿರುವುದು ಸೇವೆ ಮಾಡಲಿಕ್ಕೆ, ನಮ್ಮ ಮಾರಾಟಕ್ಕಲ್ಲ ಎನ್ನುವ ಮಾತುಗಳನ್ನ ತಿಳಿಸಿದ್ದೆ. ಪಕ್ಷ ತಾಯಿ ಇದ್ದಂತೆ ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಯಾವ ಕಾರಣಕ್ಕೂ ನಾನು ಪಕ್ಷ ಬಿಡುವ ಮಾತೇ ಇಲ್ಲ ಎಂದರು. ಮೊನ್ನೆಯಷ್ಟೇ ಬಿಜೆಪಿ ಸಚಿವ ಸಂಪುಟ ವಿಸ್ತರಣೆಯಾಗಿದೆ, ಜನ ಈಗಾಗಲೇ ಮಾತನಾಡುತ್ತಿದ್ದಾರೆ. ಆಡಳಿತ ಪಕ್ಷ ಎಷ್ಟು ದಿನ ಇರಬಲ್ಲದು ಎಂದು ಜನ ಮಾತನಾಡುವುದು ಯಾವುದೂ ಸುಳ್ಳಾಗಿಲ್ಲ. ಅಧಿಕಾರದಾಸಿಗೆ ನಮ್ಮ ಮೈತ್ರಿ ಸರ್ಕಾರವನ್ನ ಬೀಳಿಸಲು ಪಣ ತೊಟ್ಟು ನಿಂತವರು ಹಾಗೂ ಪಕ್ಷದಲ್ಲಿ ಹಲವಾರು ಬಾರಿ ಗೆದ್ದವರು ಈಗಾಗಲೇ ನಮ್ಮ ಕುಮಾರಣ್ಣನ ಹತ್ತಿರ ಬರುವ ಸ್ಥಿತಿ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡುವ, ಸದ್ಯಕ್ಕೆ ಆಡಳಿತ ಪಕ್ಷ ಒಳ್ಳೆ ಅಧಿಕಾರವನ್ನ ಕೊಟ್ಟು ಜನಮನ್ನಣೆ ಗಳಿಸಲಿ ಎಂದು ಆಶಿಸುತ್ತೇನೆ ಎಂದರು. ಈ ವೇಳೆಯಲ್ಲಿ ರಾಮನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನಾಗರಾಜ್, ತಾಲೂಕು ಪಂಚಾಯತಿ ಸದಸ್ಯ ನರಸಿಂಹಮೂರ್ತಿ, ಪುರುಷೋತ್ತಮ್ ಹಾಗೂ ಹಲವಾರು ಜೆಡಿಎಸ್ ಮುಖಂಡರುಗಳು ಇದ್ದರು. ಶಾಸಕನಾಗಿ ಜನ ಹೇಳ್ತಾ ಇದ್ದಾರೆ ಇದು ಎಷ್ಟು ದಿನ ಉಳಿತದಪ್ಪ ಅಂತ ಹೇಳಿ ಜನ ಮಾತಾಡ್ತಾವ್ರೆ, ನಾನು ಮಾತಾಡ್ತಾ ಇಲ್ಲ. ಸೊ ಜನ ಮಾತಾಡೋದು ಯಾವತ್ತೂ ನಿಲ್ಲೋದಿಲ್ಲ. ನಾವು ಆಶಿಸ್ತೀವಿ ಇನ್ನೂ ಒಳ್ಳೆ ಉತ್ತಮವಾದಂಥ ಆಡಳಿತ ಕೊಟ್ಟು ಈ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಲಿ ಅಂತ ನನ್ನ ವೈಯಕ್ತಿಕ. ಸರ್, ನೆನ್ನೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಹಲವಾರು ಅಳುಬರಿ ಇದ್ದಾರೆ, ಅವ್ರಿಗೆಲ್ಲ ಸಚಿವ ಸ್ಥಾನ ಮಂತ್ರಿ ಸ್ಥಾನ ಕೈತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಹೇಳಿದ್ನಲ್ಲ, ಜನ ಮಾತಾಡ್ತಾ ಇದ್ದಾರೆ, ಇದು ಅಳುಬರಿಗೂ ಕೊಡಲಿಲ್ಲ, ಇಲ್ಲಿ ಯಾರ್ಯಾರು ಹೋರಾಟ ಮಾಡಿದರು ಈ ಸರ್ಕಾರನ ತೆಗೀಲಿಕ್ಕೆ, ಹೊಸ ಸರ್ಕಾರ ರಚನೆ ಮಾಡಲಿಕ್ಕೆ ಯಾರ್ಯಾರು ಆಕಾಂಕ್ಷಿಗಳಾಗಿದ್ರು ಅವ್ರಿಗೆಲ್ಲ ಪಾಪ ನಿನ್ನೆ ಬೇಸರ ಆಗಿದೆ. ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀವಿ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ಕದ್ದಾಲಿಕೆ ಶುರು ಆಗಿದ್ದು ಏನು ಇಶ್ಯೂಗೆ, ಈ ಇಶ್ಯೂ ಎಲ್ಲಿಂದ ಶುರು ಆಯಿತು, ಯಾರ್ಯಾರು ಶಾಸಕರುಗಳನ್ನ ಖರೀದಿ ಮಾಡೋಕೆ ಕೊಟ್ಟರು, ಯಾರ್ಯಾರು ಶಾಸಕರನ್ನ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ, ಯಾರು ಫೋನ್ಗಳಿಂದ ಶಾಸಕರುಗಳಿಗೆ ಆಸೆಗಳನ್ನು ಆಮಿಷಗಳನ್ನು ಇಟ್ಟಿದ್ದಾರೆ, ಯಾರು ಬೆದರಿಕೆಗಳನ್ನು ಇಟ್ಟಿದ್ದಾರೆ, ಎಲ್ಲವೂ ತನಿಖೆಯಾಗಲಿ, ಎಲ್ಲವೂ ಸೂಕ್ತವಾದಂಥ ನ್ಯಾಯ. ಮಾಜಿ ಗೃಹ ಸಚಿವ ಚಿದಂಬರಂ ಅವರ ಬಂಧನ ರಾಜಕೀಯ ದ್ವೇಷದಿಂದ ಕೂಡಿದ್ದು, ಅದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಮಾಜಿ ಸಂಸದ ಎಸ್ಪಿ ಮುದ್ದನ್ವೇಗೌಡ ತಿಳಿಸಿದರು. ಕೇಂದ್ರದ ಮಾಜಿ ಗೃಹ ಸಚಿವರಾದ ಪಿ ಚಿದಂಬರಂ ಅವರ ಬಂಧನ ರಾಜಕೀಯ ದ್ವೇಷದಿಂದ ಕೂಡಿದ್ದು, ಅದು ಒಳ್ಳೆಯ ಬೆಳವಣಿಗೆಯಲ್ಲ, ಕಾನೂನು ಬದ್ಧವಾಗಿದ್ದರೆ ಅದಕ್ಕೆ ಅಭ್ಯಂತರ ಇಲ್ಲ ಎಂದು ಮಾಜಿ ಸಂಸದ ಎಸ್ಪಿ ಮುದ್ದನ್ವೇಗೌಡ ತಿಳಿಸಿದರು. ಕುಣಿಗಲ್ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ದೇಶದ ಪ್ರಜೆಯಾದ ಎಲ್ಲರೂ ಈ ನೆಲದ ಕಾನೂನಿಗೆ ಒಳಪಟ್ಟು ನಡೆಯಬೇಕಿದೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ಮುಖಂಡ ಪಿ ಚಿದಂಬರಂ ಸೇರಿದಂತೆ ಯಾರೇ ಆದರೂ ಸರಿಯೇ, ಅವರ ಬಂಧನ ಕಾನೂನಿಗೆ ಒಳಪಟ್ಟು ಆಗಿದ್ದರೆ ಅದಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ.
ಆದರೆ ರಾಜಕೀಯ ದ್ವೇಷದಿಂದ ಕೂಡಿದ ಬಂಧನವಾದರೆ ಅದು ಕೆಟ್ಟ ಸಂದೇಶ ರವಾನೆಯಾಗಿ ಕೆಟ್ಟ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದರು. ಬಿಜೆಪಿ ಸರ್ಕಾರ ರಚನೆಯಾಗಿದೆ, ನಡೀತಾ ಇದೆ, ಈಗ ಮೊನ್ನೆ ತಾನೇ ಮಂತ್ರಿಮಂಡಲ ಆಗಿದೆ, ನಡೀತಾ ಇದೆ. ಸದ್ಯಕ್ಕೇನು ಆ ರೀತಿ ಯಾವುದು ಚುನಾವಣೆ ಇದ್ದು ಚುನಾವಣೆ ದೃಷ್ಟಿಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ? ಏನಿಲ್ಲ, ನಾನು ಸಾರ್ವಜನಿಕ ಬದುಕಿನಲ್ಲಿ ಇದ್ದೀನಿ. ಲೋಕಸಭಾ ಸದಸ್ಯನಾಗಿ ಮತ್ತು ವಿಧಾನಸಭೆಯ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ನನ್ನಿಂದ ಏನಾದರೂ ಕೂಡ ಈ ಜಿಲ್ಲೆನಲ್ಲಿ ಈ ತಾಲೂಕಿಗೆ ಯಾವುದಾದ್ರೂ ರೀತಿಯಲ್ಲಿ ಸಾರ್ವಜನಿಕವಾಗಿ ನನ್ನ ಸೇವೆಯ ಅವಶ್ಯಕತೆ ಇದೆ ಎಂದಾಗ ಎಲ್ಲಿ ಕರೆದ್ರೂ ಕೂಡ ನಾನು ಬರ್ತೀನಿ. ಯಾವುದೇ ಸಮಸ್ಯೆಗಳಿದ್ರು ಕೂಡ ನನ್ನ ಕೈಲಾಗಿದ ರೀತಿಯಲ್ಲಿ ನಾನು ಸ್ಪಂದಿಸ್ತಕ್ಕಂಥ ಕೆಲಸವನ್ನು, ನನಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಚುನಾವಣೆಗೆ ನಿಲ್ಲಿ ನಿಲ್ಲದೇ ಇರಲಿ, ನಾನು ಅದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗೋ ಕೆಲಸನ ಮಾಡ್ತೀನಿ. ಮುಂದಿನ ಅವರು CBIನವರು ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನಿಗೆ ನಾವೆಲ್ಲರೂ ಕೂಡ ತಲೆ ಬಾಗಿಸ್ತೀವಿ. ನ್ಯಾಯಾಲಯ ಏನು ಇದ್ರ ಬಗ್ಗೆ ತೀರ್ಪುಗಳು ಕೊಡ್ತದೆ, ತೀರ್ಮಾನಗಳು ಮಾಡ್ತದೆ, ಅದಕ್ಕೂ ಕೂಡ ನಾವು ತಲೆ ಬಾಗಲೇಬೇಕು. ಬಟ್ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಪ್ರಕರಣ ಆಗ್ಬೋದು, ಚಿದಂಬರದಾಗ್ಬೋದು, ಇನ್ನೊಬ್ರದ್ದಾಗ್ಬೋದು, ಯಾವುದೇ ಪ್ರಕರಣನೂ ಕೂಡ ರಾಜಕೀಯ ಪ್ರೇರಿತ ಆಗಬಾರ್ದು ಅನ್ನೋದೇ ನಮ್ಮ ಆಸೆ. ಯಾಕೆಂದ್ರೆ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಮಗೆ ನಾವು ವಿ ಆರ್ ಆಲ್ ಲಾ ಅಬೀಡಿಂಗ್ ಸಿಟಿಸನ್ಸ್. ಬಟ್ ಯಾವುದಕ್ಕೂ ಕೂಡ ಒಂದು ರೀತಿಯ ರಾಜಕೀಯ ಲೇಪನ ಬರಬಾರ್ದು. ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ತಪ್ಪು ಮಾಡಿಲ್ಲ ಅಂತಂದ್ರೆ ತಪ್ಪು ಮಾಡಿಲ್ಲದಲ್ಲೇ ಇರೋರನ್ನ ಎಲ್ಲೋ ಒಂದು ಕಡೆ ರೀತಿಯಲ್ಲಿ ರಾಜಕೀಯ ಪ್ರೇರಿತವಾಗಿ ಇದಾಗ ತಂದದಕ್ಕೆ ಯಾವಾಗಲೂ ಕೂಡ ಅವ್ರು ಚಿದಂಬರದವ್ರದ್ದು ಅಷ್ಟೇ ಉದಾಹರಣೆಗೆ ಹೇಳ್ತಾ ಇಲ್ಲ. ಯಾವುದೇ ಪ್ರಕರಣ ಆದರೂ ಕೂಡ ನಾವು ಅದನ್ನ ಆ ರೀತಿ ನಾವು ಏನು ಮಾತನಾಡುತ್ತೇವೆ ಅದು ಇಂದಿಗೆ ಪ್ರಸ್ತುತ. ಮುಂದಿನ ದಿನಗಳಲ್ಲಿ ರಾಜಕೀಯ ಸನ್ನಿವೇಶಗಳು ಬದಲಾವಣೆಯಾಗಬಹುದು, ಯಾವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತದೆ ಎಂದರು. ಮಾಗಡಿ ತಾಲೂಕು ಸೋಲೂರು ಗ್ರಾಮ ಪಂಚಾಯಿತಿಯ 2019 ಸಾಲಿನ ಗ್ರಾಮಸಭೆ ನಡೆಯಿತು. ಮಾಗಡಿ ತಾಲೂಕು ಸೋಲೂರು ಗ್ರಾಮ ಪಂಚಾಯಿತಿ 2019 ಸಾಲಿನ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶಾಕೀರ್ ಹಾಗೂ ನೋಡಲ್ ಅಧಿಕಾರಿಗಳಾದ PWD ಇಲಾಖೆ ರಾಮಣ್ಣ ಹಾಗೂ ಅಕ್ಷರ ದಾಸೋಹ ಗಂಗಾಧರಯ್ಯ ಪಾಲ್ಗೊಂಡಿದ್ದರು. ವಿಪರ್ಯಾಸವೆಂದರೆ 6 ತಿಂಗಳಿಗೊಮ್ಮೆ ನಡೆಯುವ ಗ್ರಾಮಸಭೆಯಲ್ಲಿ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದಕ್ಕೆ ಗ್ರಾಮಸ್ಥರಾಗಲಿ, ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ ಬೆರಳೆಣಿಕೆಯಷ್ಟಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನೇ ಎತ್ತಿ ಹಿಡಿಯುವಂತಿತ್ತು. ತಾಲೂಕಿನಲ್ಲಿ 28 ಇಲಾಖೆಗಳಿದ್ದು ಸಭೆಯಲ್ಲಿ ಕೇವಲ 5 ಇಲಾಖೆಗಳು ಹಾಜರಿದ್ದು ಬರೀ 45 ಜನ ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು. ಇನ್ನು ಅಂಗನವಾಡಿಯಲ್ಲಿ ನೀರು ಹಾಗೂ ಶೌಚಾಲಯ, ಗ್ರಾಮಗಳ ರಸ್ತೆಗಳು, ನೀರಿನ ಸೌಕರ್ಯ, ಈ ಎಲ್ಲಾ ಮೂಲಭೂತ ಸಮಸ್ಯೆಗಳನ್ನು ಚರ್ಚಿಸಬೇಕಾದ ಗ್ರಾಮಸಭೆ ಇದಾಗಿದ್ದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ವರ್ಗ ಹಾಜರಿಲ್ಲದೆ ನೋಡಲ್ ಅಧಿಕಾರಿಗಳು ಕಾಟಾಚಾರಕ್ಕೆ ಅಧ್ಯಕ್ಷೆ ಹಾಗೂ ಸದಸ್ಯರಿಗೆ ಇಲಾಖೆ ಸೌಕರ್ಯವನ್ನು ತಿಳಿಸುವಂತಾಯಿತು. ಯಾವ ತರ ಏನೇನು ಅಬ್ಜೆಕ್ಷನ್ಸ್ ಇದೆಯಾ ಏನು ಅದನ್ನ ನೀವು ನಿಮ್ಮ ಮುಂದೆನೆ ಅವರು ತಿಳಿಸಿ ಹೇಳಿರ್ತಾರೆ. ಅದರಲ್ಲಿ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಅನುಮಾನ ಬಂತು ಅಂದ್ರೆ ನೇರವಾಗಿ ಇಲ್ಲೇ ಇವ್ರನ್ನ ಸಂಪರ್ಕಿಸಿ ಅದಕ್ಕೆ ನೀವು ಇದನ್ನ ಪಡ್ಕೊಳ್ಬಹುದು. ಯಾವ ರೀತಿ ಏನಾಗಿದೆ, ಯಾಕಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಸಮ್ಮುಖದಲ್ಲೇ ತಿಳ್ಕೊಬೋದಿದ್ದು. ಆಮೇಲೆ ಮೂರನೇದಾಗಿ ಅಂತಂದ್ರೆ ಮುಂದೆ ಏನ್ ಅವ್ರ ಕ್ರಿಯಾ ಯೋಜನೆಗಳನ್ನ ಅಂದ್ರೆ ನೆಕ್ಸ್ಟ್ ಇಯರ್ ಅವ್ರು ಏನ್ ಕೆಲಸ ಮಾಡಬೇಕು ಅನ್ನೋದಿರುತ್ತೆ, ಅದನ್ನು ಸಹ ತಮ್ಮ ಮುಂದೆ ಅವರು ಪ್ರಸ್ತುತಪಡಿಸ್ತಾರೆ. ಅದರಲ್ಲಿ ನಿಮ್ಮ ಏನಾದ್ರು ನಿಮ್ಮ ಗ್ರಾಮಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಕೆಲವರು ಕೇಳುದು, ನಮ್ಮ ಊರಿಗೆ ರಸ್ತೆ ಬೇಕು. ತಾಲೂಕ್ ಪಂಚಾಯತಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು, MLA ಆಗಿರ್ಬೋದು, ನಾವು ಗೆದ್ದ 4 ವರ್ಷ ಆಯ್ತು, 4.5 ವರ್ಷ ಕಾಲಿಡಿದ್ವಿ, ಒಂದು ಗ್ರಾಮ ಸಭೆಗೂ ಒಬ್ಬ ಚುನಾಯಿತ ಪ್ರತಿನಿಧಿ ಬರಲ್ಲ. ಅದರಿಂದ ಜನರಿಗೆ ನಾವು ಬೆಳಗ್ಗೆ ಮೆಂಬರ್ ಗಳು ನೋಡೇ ನೋಡ್ತಾ ಊರಲ್ಲಿ ಅದ್ ಏನ್ ಬರ್ಬೇಕು ಅಂತ ಏನ್ ಅವ್ರಿಗೆ ಇದಿಲ್ಲ. ಮೊದಲು MLA ಅವರು ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಅವರು, ತಾಲೂಕ್ ಪಂಚಾಯತ್ ಅವರು ಬಂದ್ರೆ ಜನ ಅವ್ರ ಹತ್ರ ಸಮಸ್ಯೆ ಏನಿದೆ ಏನತ್ತ ಅಂತ ಕೇಳ್ಕೊಳ್ಬಹುದು. ಆ ಒಂದು ನಾವೆಲ್ಲ ಇಲಾಖೆಗೂ ಸಹ ಪತ್ರಿಕೆ ಕೊಡ್ತೀವಿ, MLA ಅವ್ರಿಗೆ ಪ್ರತಿಯೊಬ್ಬರು ಕೊಡ್ತೀವಿ. ಆ ಇಲ್ಲಿವರೆಗೂ ಯಾರು ಬಂದು ಈ ಪಂಚಾಯತಿಯನ್ನ ನೋಡಿಲ್ಲ. ಏನೇ ಆಗಲಿ, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೋಟ್ಯಾಂತರ ರು ಖರ್ಚು ಮಾಡುತ್ತಿದ್ದರೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಗಮನಹರಿಸದೇ ಇರುವುದು ನಿಜಕ್ಕೂ ಬೇಸರದ ಸಂಗತಿ. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡಲಾಯಿತು. ದೇವನಹಳ್ಳಿ ತಾಲೂಕು ಕುಂಬಣ್ಣ ಹೋಬಳಿಯ ಕೊಯ್ಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಕುಂದಣ್ಣ ಹೋಬಳಿಯ ಕೊಯ್ಯೂರು ಗ್ರಾಮದ ಸರ್ಕಾರಿ ಅಂಗನವಾಡಿ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಪೌಷ್ಟಿಕ ಗಿಡಗಳನ್ನು ಮಕ್ಕಳ ಕೈಲಿ ನಿರಿಸಿ ನೀರೆರೆಯುವ ಕಾರ್ಯಕ್ರಮ ನಡೆಯಿತು. KDP ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸೂಚನೆ ಮೇರೆಗೆ ಬೆಳಗ್ಗೆಯಿಂದ ವಿಶ್ವನಾಥಪುರ, ಕುಂದಣ್ಣ, ಕೊಯ್ಯೂರು ಗ್ರಾಮದ ಸರ್ಕಾರಿ ಶಾಲೆ ಅಂಗನವಾಡಿ ಆವರಣದಲ್ಲಿ ಅವಶ್ಯವಿರುವ ಸಸಿಗಳನ್ನು ನೆಡುತ್ತಿದ್ದು, ಇದೇ ರೀತಿ ಜಿಲ್ಲೆಯ
ಜಿಲ್ಲೆಯ 1669 ಶಾಲೆಗಳಲ್ಲಿ 2019-20 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಜಿಲ್ಲೆಯ ಸರ್ಕಾರಿ ಶಾಲೆ, ವಸತಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಪೌಷ್ಟಿಕ ಗಿಡಗಳನ್ನು ನೀಡಲಾಗುತ್ತಿದೆ. ಎಲ್ಲರೂ ಸಹಕಾರ ನೀಡಬೇಕೆಂದು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಮಹಾಂತೇಶ್ ಮುರ್ಬೋರ್ ತಿಳಿಸಿದ್ರು. ಆ ಜಾಗದಲ್ಲಿ ಅವ್ರ ಸ್ಕೂಲ್ ಆವರಣದಲ್ಲಿ ಎಷ್ಟು ಜಾಗ ಸಿಗ್ತೈತಿ, ಆ ಬೇಸ್ಮೆಂಟ್ ಮಿನಿಮಮ್ ಒಂದು 5-10 ಗಿಡ ಅಥವಾ 15 ಗಿಡಗಳನ್ನು ಈ ಪೌಷ್ಟಿಕ ಅಂಶ ಇರುವಂಥ ಗಿಡಗಳು, ಇದರಲ್ಲಿ ನುಗ್ಗೆ ಆಗಲಿ, ಕರಿದೇವು ಆಗಲಿ, ನಿಂಬೆ ಆಗಲಿ, ಮಾವು ಆಗಲಿ, ಸಪೋಟ್ ಆಗಲಿ, ಸೀಬೆ ಆಗಲಿ, ಈ ಥರ ಗಿಡಗಳನ್ನು ಹಾಕೋಕ್ಕೆ ನಮಗೆ ಈಗಾಗಲೇ ನಮ್ಮ KDPI ಮೀಟಿಂಗ್ದಲ್ಲಿ ZPCO ಮೇಡಮ್ ಅವರು ನಮಗೆ ನಿರ್ದೇಶನ ನೀಡಿದ್ರು. ಅದರಂತೆ ಇವತ್ತಿನ ದಿನ ನಾವು ಬೆಳಗ್ಗೆ ನಮ್ಮ ವಿಶ್ವನಾಥ್ಪುರ ಒಂದು ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಒಂದು ಗಿಡದ ಪ್ರೋಗ್ರಾಮನ್ನು ಮಾಡಿದ್ವಿ. ಅದರಲ್ಲಿ ZPCO ಈ ಸಂದರ್ಭದಲ್ಲಿ ಕುಂದಣ್ಣ ಹೋಬಳಿಯ ತೋಟಗಾರಿಕಾ ಇಲಾಖಾಧಿಕಾರಿ ಪೂರ್ಣಿಮಾ ಹಾಗೂ ಅಂಗನವಾಡಿ ಶಿಕ್ಷಕರು, ಮಕ್ಕಳು ಹಾಜರಿದ್ದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವುದಾಗಿ ವಿದ್ಯಾರ್ಥಿಗಳಿಂದ ಲಕ್ಷಾಂತರ ರೂಪಾಯಿ ಪಡೆದ ವಂಚನೆ ಮಾಡಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವುದಾಗಿ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾರೆ ಎಂದು ತರಬೇತುದಾರರು ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಚೇಳೂರು ವೃತ್ತದಲ್ಲಿ ಟರ್ನಿಂಗ್ ಪಾಯಿಂಟ್ ಎಂಬ ಕೋಚಿಂಗ್ ಸೆಂಟರ್ ತೆರೆಯಲಾಗಿತ್ತು. ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಎಂದು 12,000 ಪಡೆದಿದ್ದಾರೆ. ಇದೀಗ ತರಬೇತಿ ಕೇಂದ್ರಕ್ಕೆ ಬೀಗ ಜಡಿದು ತರಬೇತಿ ಕೇಂದ್ರದವರು ದಿಢೀರ್ ನಾಪತ್ತೆಯಾಗಿದ್ದಾರೆ. ಆಡಳಿತ ಮಂಡಳಿಯ ವಿರುದ್ಧ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ತರಬೇತಿ ಕೇಂದ್ರ ಆಂಧ್ರ ಮೂಲದ ನಿವಾಸಿಗಳದ್ದು ಎನ್ನಲಾಗಿದೆ. ಸಂಸ್ಥೆ ನಷ್ಟದಲ್ಲಿರುವುದರಿಂದ ತರಬೇತಿಯನ್ನು ನಿಲ್ಲಿಸಲಾಗಿದೆ. ಆಂಧ್ರಪ್ರದೇಶದ ಕಡಪ ಪಟ್ಟಣಕ್ಕೆ ಬಂದರೆ ಅಲ್ಲಿ ತರಬೇತಿ ನೀಡುವುದಾಗಿ ಹೇಳುತ್ತಿದ್ದಾರೆ. ಇಲ್ಲಿಂದ ತರಬೇತಿಗಾಗಿ ಕಡಪ ನಗರಕ್ಕೆ ಹೋಗಲು ಸಾಧ್ಯವೇ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ವರ್ಷದ ಮಧ್ಯದಲ್ಲಿ ಕೇಂದ್ರವನ್ನು ಮುಚ್ಚಿರುವುದರಿಂದ ಹಣದ ಜೊತೆಗೆ ಅಧ್ಯಯನ ಸಮಯವೂ ಹಾಳಾಯಿತು. ಕೇಂದ್ರದ ಮುಖ್ಯಸ್ಥನಿಗೆ ದೂರವಾಣಿ ಮಾಡಿದರೆ ಕರೆಯನ್ನು ಸ್ವೀಕರಿಸುತ್ತಿಲ್ಲ. ಕೆಲವರ ಕರೆಯನ್ನು ಸ್ವೀಕರಿಸಿ ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ಹವಾಜಾಕುತ್ತಾನೆ ಎಂದು ವಿದ್ಯಾರ್ಥಿಗಳು ಅಳಲನ್ನು ತೋಡಿಕೊಂಡರು. ಚಿಂತಾಮಣಿ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ್ರು. ನಂತರ ತರಬೇತಿದಾರರಿಂದ ದೂರನ್ನು ದಾಖಲಿಸಿಕೊಂಡು ಆರೋಪಿಯನ್ನು ಕರೆಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲಾಯಿತು. ಕುಣಿಗಲ್ ಪಟ್ಟಣದ ನ್ಯಾಯಾಲಯದ ಆವರಣದ ಒತ್ತುವರಿ ತೆರವಿಗೆ ಆಗ್ರಹಿಸಿ ವಕೀಲರ ಸಂಘದ ಮುಷ್ಕರ ಇದೀಗ ರಾತ್ರೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ತಿರುಗಿದೆ. ನ್ಯಾಯಾಲಯ ಆವರಣ ಒತ್ತುವರಿ ತೆರವಿಗೆ ಆಗ್ರಹಿಸಿ ವಕೀಲರ ಸಂಘದ ಮುಷ್ಕರ ಇದೀಗ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ತಿರುಗಿದೆ. ಮಾಜಿ ಸಂಸದರು, ತಾಲೂಕು ಸಂಘದ ವಕೀಲ ಎಸ್ಪಿ ಮುದ್ದಾನುಮೇಗೌಡ ಭೇಟಿ ನೀಡಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದರು. ಎಸಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಯುತ್ತಿದ್ದಾದರೂ ಅಧಿಕಾರಿಗಳು ಸ್ಪಷ್ಟ ಭರವಸೆ ನೀಡದ ಕಾರಣ ಮುಷ್ಕರ ಅನಿರ್ದಿಷ್ಟ ಅವಧಿಗೆ ಮುಂದುವರಿಯಿತು. ಕುಣಿಗಲ್ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಎಸ್ಪಿ ಮುದ್ದನುಮೇಗೌಡರಿಗೆ ಸಂಘದ ಪದಾಧಿಕಾರಿಗಳು ಸಮಸ್ಯೆ ವಿವರಿಸಿದರು. ಸ್ಥಳಕ್ಕೆ ಆಗಮಿಸಿದ ಎಸಿ ಶಿವಕುಮಾರ್, ತಹಶೀಲ್ದಾರ್ ವಿಶ್ವನಾಥ್, ಮುಖ್ಯಾಧಿಕಾರಿ ರಮೇಶ್ ಅವರೊಂದಿಗೆ ಕೆಲಕಾಲ ಚರ್ಚಿಸಿದ ವಕೀಲರು ಅಧಿಕಾರಿಗಳ ವಿಳಂಬ ಧೋರಣೆಯೇ ಕಾರಣ ಎಂದು ವಾಗ್ವಾದ ನಡೆಸಿದರು. ಎಸ್ಪಿಎಂ ಜಾಗದ ಮಾಲೀಕತ್ವ ಯಾರದೇ ಆಗಿರಲಿ, ಅದು ಸ್ಪಷ್ಟವಾಗಿ ಇತ್ಯರ್ಥವಾಗುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಬೇಕು. ಕುದುರೆ ಫಾರಂನ ಸಮಗ್ರ ಅಳತೆ ಆಗಬೇಕು. ವಕೀಲರ ಕ್ರಮ ಸ್ವಾಗತಾರ್ಹ. ಸರ್ಕಾರದ ಇಲಾಖೆಗಳು ಮಾಡಬೇಕಾದ ಕೆಲಸವನ್ನು ವಕೀಲರು ಮಾಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಅತಿಕ್ರಮ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಬೇಕು. ಆದರೆ ಇಲ್ಲಿ ಕೆಲಸ ವಿಳಂಬವಾಗುತ್ತಿರುವುದು ಸರಿಯಲ್ಲ. ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಇದೆ ಎಂದ ಮೇಲೆ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಬದ್ಧವಾಗಿ ಇತ್ಯರ್ಥವಾಗಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು, ವಕೀಲರು ಎಲ್ಲರೂ ಕ್ರಮ ವಹಿಸುವ ಅಗತ್ಯತೆ ಇದೆ ಎಂದರು. ಅದರಲ್ಲಿ ಐ ಥಿಂಕ್ ದಟ್ ಕ್ಲಿಂಚಸ್ ದಿ ಇಶ್ಯೂ. ಅವ್ರಿಗೂ ಈಗ ಸಪೋಸ್ ಅದು ಅವ್ರದೇ ಪ್ರಾಪರ್ಟಿ ಅಂದ್ರೆ ನೀವು ಸುಮ್ಮನೆ ಹಾಕ್ಬೋದು, ಇಲ್ಲ ಇದು ಸರ್ಕಾರದ ಪ್ರಾಪರ್ಟಿ ಅಂದ್ರೆ ಅವ್ರಿಗೊಂದು ಸಮಾಧಾನ ಇರ್ತಿಲ್ಲಪ್ಪ, ಸರ್ಕಾರದೇ ನಾವೇನು ಮಾಡೋಕ್ಕಾಗಲ್ಲ ಅಂತ. ಇದುವರೆಗೂ ಏನು ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ ನಮ್ದು. ಹಾಗಾಗಿ ಒಂದು ಫೈನಾಲಿಟಿ ಆಗ್ಬೇಕಾಗುತ್ತೆ ಮಾಡಿ. ನಾನು ಇಷ್ಟೇ ಹೇಳೋದು ನಾನು, ಬಿಕಾಸ್ ನಾನು ಇವತ್ತು ನಿನ್ನೆ ಅಷ್ಟೇ ನನಗೆ ಗೊತ್ತಾಯ್ತು ಹಿಂಗೇನೋ ಡಿಸ್ಪ್ಯೂಟ್ ಆಗ್ತಾ ಇದೆ ಲಾಯರ್ಸ್ ಎಲ್ಲ ಅಷ್ಟೇ ಇದ್ದಾರೆ. ನನಗೆ ಆಮೇಲೆ ನಮ್ಮ ಅಧ್ಯಕ್ಷರವರೆಲ್ಲ ಗಮನಿಸ್ಕೋಬೇಕಾಗಿದೆ ಅಂತ ನಾನು ಬರ್ತೀನಿ, ಖಂಡಿತವಾಗಿ ಅವ್ರು ಮಾತಾಡ್ತೀನಿ. ಆಮೇಲೆ ರೆವಿನ್ಯೂ ಅವ್ರಿಗೂ ಎಲ್ಲ ಕೊಡ್ ಮಾತಾಡಿದ್ದೀನಿ, ಈ ಥರ ಎಲ್ಲಿದೆ ಏನಾದ್ರು ಮಾಡಿ ಫೈನಲೈಸ್ ಮಾಡಿ. ಎಲ್ಲ ಒಳ್ಳೇದಲ್ಲ, ಯಾಕೆಂದ್ರೆ ಸುಮ್ಮನೆ ಸ್ಟ್ರೈಕ್ ಕುಟ್ಕೊಳ್ಳೋದು, ಗಲಾಟೆ ಆಗೋದು, ಆಮೇಲೆ ಅವ್ರು ಏನಾದ್ರು ನಾವು ಕಟ್ತಾ ಇರೋದು, ಇಲ್ಲೋ ಇದಾಗೋದು, ಮತ್ತೆ ಏನಾಗಿದೆ ವಿ ಸಸ್ಪೆಕ್ಟ್. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ಮುನ್ಸಿಪಾಲ್ಟಿಯವರು ಅವ್ರ ಜಾಗ ಸಪೋಸ್ ಇಟ್ ಈಸ್ ಎ ಗವರ್ಮೆಂಟ್ ಪ್ರಾಪರ್ಟಿ, ಅವ್ರದ್ದು ಮುನ್ಸಿಪಾಲ್ಟಿ ಅವರು ಕಲರ್ ಡಿಪಾರ್ಟ್ಮೆಂಟ್ ಅವರು ರೆವಿನ್ಯೂ ಅವರೆಲ್ಲ ಸೇರಿ ಯಾವ್ದು ಪ್ರೊಟೆಕ್ಟ್ ದಿ ಪಬ್ಲಿಕ್ ಪ್ರಾಪರ್ಟಿ. ಅದರ್ವೈಸ್ ಏನಾಗ್ತದೆ ಅಂದ್ರೆ ಇದು ಒಂದು ಎನ್ಕ್ರೋಚ್ಮೆಂಟ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಇಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನೀವು ಇದು ಇಲ್ಲೇ ಅಲ್ಲ, ಎಲ್ಲ ಕಡೆ ಆಗ್ತಾ ಇದೆ. ಎಷ್ಟು ಮಾಡಿ ಆಗ್ತಾ ಇದೆ ಅಂದ್ರೆ ನಾನು ಇನ್ನೂ ಒಂದು ಮುಂದೆ ಹೋಗಿ ಇದ್ರೆ ಎಂಟೈರ್ ನಮ್ಮ ಸ್ಪೆಟ್ ಫಾರಂ ಏನಿದೆ ಇದೊಂದ್ಸರಿ ರೀಮೆಷರ್ಮೆಂಟ್ ಆಗ್ಬೇಕು, ರೀಮೆಷರ್ಮೆಂಟ್. ಯಾಕೆಂದ್ರೆ ಇದು ಇಷ್ಟೊಂದು ಜಾಗ, ಒಂದು ಬೆಂಗಳೂರು ಹತ್ತಿರದಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಎಲ್ಲೂ ಇಲ್ಲ. ಸುಮಾರು 450-500 ಎಕರೆ ಮೇಲೆ ಜಾಗ,
ಎಸಿ ಶಿವಕುಮಾರ್ ಮಾತನಾಡಿ, ಈಗಾಗಲೇ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗಿರುವ ಕಾರಣ ಸಾಮಾಜಿಕ ನ್ಯಾಯ ಪಾಲನೆ ನಿಟ್ಟಿನಲ್ಲಿ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ 30 ದಿನದೊಳಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದರು. ಇದಕ್ಕೊಪ್ಪದ ವಕೀಲರ ಸಂಘದ ಪದಾಧಿಕಾರಿಗಳು ಎಲ್ಲ ಸೂಕ್ತ ಆದೇಶ ಇದ್ದರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದು ಸೂಕ್ತ ಕ್ರಮವಾಗುವವರೆಗೂ ಪ್ರತಿಭಟನೆ ವಾಪಸ್ ಪಡೆಯುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇಂಥ ಟೈಮಲ್ಲಿ ನಾವು ಪ್ರೊಸೀಜರ್ ತಯಾರು ಮಾಡಕ್ಕೆ ವಿಲ್ ಫಾಲೋ ಪ್ರೊಸೀಜರ್ ಡೆಫಿನೆಟ್ಲಿ ನಿಮ್ಮಲ್ಲಿ ಇರಲಿ 15 ಡೇಸ್ ಬೇಕ್ರಿ 15 ಡೇಸ್ ಮೀಟಿಂಗ್ ಮಾಡೋಣ ಏನು ಪ್ರೊಸೀಜರ್ ಆಗಿರುತ್ತೆ ಇಲ್ಲ ಅಷ್ಟೊಳಗಾದ್ರೂ ನಾವು ತೆರೆಗೊಳಿಸೋಕೆ ರೆಡಿ. ನಾನು ಐ ಡೋಂಟ್ ವಾಂಟ್ ಟು ಅಶ್ಯೂರ್ ಫಾಲ್ಸ್ ಅಶ್ಯೂರ್ ಮಾಡಿ ನಿಮ್ಮ ಆ್ಯಂಗ್ರಿಗೆ ನಾವು ಸುತ್ತಾಗೋದು ಬೇಡ ಅಂತ ನಾನು 1 ಮಂತ್ ಹೇಳ್ತಾ ಇರೋದು. ಇಟ್ ಈಸ್ ಪಾಸಿಬಲ್ ಟು ಗೆಟ್ ಇಟ್ ಡನ್ ಇನ್ 15 ಡೇಸ್ ವಿ ವಿಲ್ ಡೂ ಇಟ್. ನಾವೇನು ನಮಗೇನು ಇದಿಲ್ಲ, ಯಾಕಂದ್ರೆ ನಾವು ಇಲ್ಲಿ 70 ಜನ ಹುಟ್ಟಿದ್ರು ಸರ್ ಮಾತಾಡೋದು. ಚಿಂತಾಮಣಿ ವಕೀಲರ ಸಂಘದ ಅಧ್ಯಕ್ಷರಾಗಿ ಎಸ್ ರಾಜಾರಾಮ್, ಉಪಾಧ್ಯಕ್ಷರಾಗಿ ಜೆಡಿಎಸ್ ಶಿವಾನಂದ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಇಬ್ರಾಹಿಂ ತಿಳಿಸಿದರು. ಚಿಂತಾಮಣಿಯಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾಗಿ ಎಸ್ ರಾಜಾರಾಮ್, ಉಪಾಧ್ಯಕ್ಷರಾಗಿ ಜಿಎಸ್ ಶಿವಾನಂದ ಮತ್ತು ಕಾರ್ಯದರ್ಶಿಯಾಗಿ ಕೆ ವಿಶ್ವನಾಥ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಇಬ್ರಾಹಿಂ ತಿಳಿಸಿದರು. ವಕೀಲರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದಿದ್ದು ಇತರ ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಎಸ್ ರಾಜಾರಾಮ್ ರವರು 92 ಮತಗಳನ್ನು ಪಡೆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಜಿಎಸ್ ಶಿವಾನಂದ್ 62 ಮತಗಳನ್ನು ಪಡೆದಿದ್ದಾರೆ. ಇನ್ನು ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಕೆ ವಿಶ್ವನಾಥ್ ರವರು 101 ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದಾರೆ. ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ಕೆಎ ರಮೇಶ್, ಖಜಾಂಚಿಯಾಗಿ ವಿ ಪಿಳ್ಳಪ್ಪ ಗೌಡ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಬಿಎನ್ ಗೋವಿಂದರಾಜು, ಎಸ್ ರಚನಾ, ಎಸ್ ಶ್ರೀನಿವಾಸಪ್ಪ, ಆರ್ ಶ್ರೀನಾಥ್, ಕೆಸಿ ವೆಂಕಟಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಆದ್ರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಖಜಾಂಚಿಯಾಗಿ ಪಿಳ್ಳೇಗೌಡ ವೀರ್ ಅವರು ಆಯ್ಕೆಯಾಗಿದ್ದಾರೆ. ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಗಿ ಒಬ್ಬ ಗೋವಿಂದರಾಜು ಬಿಎನ್, ಶ್ರೀಮತಿ ರಚನಾ ಎಸ್, ಶ್ರೀನಿವಾಸಪ್ಪ ಎನ್ ಅಂದರೆ ಕೆ ಎಚ್, ಶ್ರೀನಾಥ ಆರ್ ಎಸ್ ಮತ್ತು ವೆಂಕಟಸ್ವಾಮಿ ಕೆ ಸಿ ಅವರು 5 ಜನ ಕಮಿಟಿ ಮೆಂಬರ್ಸ್ ಆಗಿ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದೆ. ಈ ಸಂದರ್ಭದಲ್ಲಿ ವಕೀಲರಾದ ಸಿಎಸ್ ಅನ್ವರ್ ಖಾನ್, ವರ್ಜಿ ಗೋಪಿನಾಥ್ ಸೇರಿದಂತೆ ಹಲವಾರು ವಕೀಲರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್ ನ್ಯೂಸ್.